ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶಿರಾ ತಾಲೂಕು ಆಡಳಿತದ ವತಿಯಿಂದ ನಗರದ ಶ್ರೀ ವಿವೇಕಾನಂದ ಕ್ರೀಡಾಂಗಣದಲ್ಲಿ 77ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ತಹಶೀಲ್ದಾರ್ ಎಲ್ ಮುರುಳೀಧರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಹಾಗೂ ತಹಶೀಲ್ದಾರ್ ಪಥಸಂಚಲನ ಗೌರವ ಸ್ವೀಕರಿಸಿದರು. ನಗರದ ಹಲವು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಹಲವು ದೇಶಭಕ್ತಿ ಗೀತೆಗಳ ಮೇಲೆ ನೃತ್ಯ ನೋಡಿಕರ ಕಣ್ಮನ ಸೆಳೆಯಿತು. ಸರ್ಕಾರಿ ಪದವಿ ಕಾಲೇಜಿನ ಎನ್ಸಿಸಿ ತಂಡ ಇದೀಗ ಧ್ವಜಸ್ತಂಭದ ಮುಂಭಾಗದಲ್ಲಿ ಆಗಮಿಸತಕ್ಕಂತ ತಂಡ. ಈ ತಂಡವನ್ನ ಹಿಂಬಾಲಿಸಿ ಬರತಕ್ಕಂತ ತಂಡ ವಾಸವಿ ಶಾಲೆಯ ಬಾಲಕ ಬಾಲಕಿಯರ ತಂಡ. ಕೆಂಪು ಟೋಪಿಯನ್ನ ಕೇಸರಿ ಬಿಳಿ ಹಸಿರು ಪಟ್ಟಿಯನ್ನ ಕಡು ನೀಲಿ ಬಣ್ಣದ ಸಮವಸ್ತ್ರದೊಂದಿಗೆ ಧ್ವಜಸ್ತಂಭದ ಮುಂಭಾಗದಲ್ಲಿ ಚಲಿಸತಕ್ಕಂತ ತಂಡ ವಾಸವಿ ಶಾಲೆಯ ಬಾಲಕ ಬಾಲಕಿಯರ ತಂಡ. ಈ ತಂಡವನ್ನ ಹಿಂಬಾಲಿಸಿ ಹಿಂದೆ ಬರತಕ್ಕಂತ ತಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಟಿಜಿಎಂಎ ಶಾಲೆಯ ಬಾಲಕ ಬಾಲಕಿಯರ ತಂಡ ಕೇಸರಿ ಬಿಳಿ ಹಸಿರು ಪಟ್ಟಿಯನ್ನು ಧರಿಸಿ ಕಡು ನೀಲಿ ಬಣ್ಣ. ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷೆ ಪೂಜಾ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ವಿವಿಧ ರಾಜಕೀಯ ಮುಖಂಡರು, ಶಾಲೆ ವೀಕ್ಷಕರು, ವಿದ್ಯಾರ್ಥಿಗಳು, ಪ್ರಮುಖ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಶ್ರೀಮಂತ್ ಅಮುಕ್ ಟಿವಿ ಶಿರಾ. ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದರೂ ಜಾತಿ ಧರ್ಮದ ಕಂದಕದಿಂದ ನಾವು ಇನ್ನೂ ಹೊರ ಬಂದಿಲ್ಲ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಗುಬ್ಬಿ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ಆಯೋಜನೆ ಮಾಡಿದ 76ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತ ದೇಶ ಇಂದಿಗೂ ಸಹ ಮುಂದುವರಿಯುತ್ತಿರುವ ದೇಶವಾಗಿದೆ. ಈ ದೇಶ ಮುಂದುವರಿಯಬೇಕು ಎಂದರೆ ಪ್ರತಿಯೊಬ್ಬರ ತಲಾ ಆದಾಯ ಹೆಚ್ಚಬೇಕಾಗಿದೆ. ಈ ಬಾರಿ ನಮ್ಮದೇ ಆದ ಸರ್ಕಾರವಿರುವುದರಿಂದ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಲು ಅವಕಾಶವಿದ್ದು, ಕಾಂಗ್ರೆಸ್ ಸರ್ಕಾರ ದೀನದಲಿತರ, ಹಿಂದುಳಿದವರ, ಬಡವರ ಸರ್ಕಾರವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಳಿತಕ್ಕೆ ಒಳಗಾದವರ ಕೈ ಹಿಡಿದು ನಡೆಸುವಂತಹ ಒಂದು ಶಕ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ಮಾಡಿರ್ತಕ್ಕಂಥದ್ದು ನಾವಿನ್ನೂ ಮುಂದುವರಿತಾ ಇರ್ತಕ್ಕಂಥ ರಾಷ್ಟ್ರವಾಗಿ ಉಳಿದೀವಿ ಅಂದರೆ ಬಹುಶಃ ಇನ್ನೂ ನಮ್ಮಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಬೇರೆ ಧ್ವಜ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಗಮನಿಸ್ಬೇಕಾಗುತ್ತೆ. ಬಹುಶಃ ನಾವೆಲ್ಲ ನೋಡಿದೀವಿ, ಸ್ವತಂತ್ರ ಬಂದು 77 ವರ್ಷ ಆದರೂ ಕೂಡ ಇನ್ನೂ ಕೂಡ ಜಾತೀಯತೆಯನ್ನ ನಿರ್ವಹಣೆ ಮಾಡಲಿಕ್ಕಾಗಿಲ್ಲ, ಧರ್ಮ ನಡುವೆ ಇರ್ತಕ್ಕಂಥ ಅಂತರವನ್ನ ಕಡಿಮೆ ಮಾಡಲಿಕ್ಕಾಗಿಲ್ಲ. ನಾವು ಯಾರು ಕೂಡ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಇವತ್ತು ಬದುಕನ್ನು ಕಟ್ಟಲಿಕ್ಕೆ ಆಗ್ತಲೇ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ವಿ. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸಮಾನವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟತಕ್ಕಂಥ, ಸರ್ವರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಸಂವಿಧಾನದ ಮುಖ್ಯನ ಶೋಷಿತ ವರ್ಗಗಳಿಗೆ ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಈ ಸಂವಿಧಾನದ ಆಶಯ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಇವತ್ತು ಕೂಡ ನಾವು ಅಸಮಾನತೆಯಿಂದ ಒಳಗೊಂಡಿರ್ತಕ್ಕಂಥ ಸಮಾಜವನ್ನ ನೋಡ್ತಾ ಇರ್ತಕ್ಕಂಥದ್ದು ಈ ದೇಶದ ಒಂದು ದೌರ್ಬಲ್ಯ ಅಂತಕ್ಕಂಥ ವಿಚಾರವನ್ನು ಕೂಡ ನಾವೆಲ್ಲ ಮರುಗಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರಯತ್ನಗಳನ್ನ ಪಡಬೇಕಾಗುತ್ತೆ ಅಂತ ನನ್ನ ಈ ಸಂದರ್ಭ. ತಹಶೀಲ್ದಾರ್ ಬಿ ಆರತಿ ಮಾತನಾಡಿ, ಮಕ್ಕಳು ದೇಶದ ಭವಿಷ್ಯವಾಗಿದ್ದು ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂತಹ ಪ್ರತಿಯೊಬ್ಬರನ್ನ ಸಹ ಗೌರವಿಸುವಂತಹ ಕೆಲಸವನ್ನ ತಾವೆಲ್ಲರೂ ಮಾಡಲೇಬೇಕು. ಸ್ವಾತಂತ್ರ್ಯವು ತ್ಯಾಗ, ಬಲಿದಾನ, ಶಾಂತಿ ಇವೆಲ್ಲವುಗಳಿಂದ ಕೂಡಿದ್ದು, ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಈ ದೇಶದ ಅಭಿವೃದ್ಧಿಗೆ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದ್ರು. ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ದೇಶವನ್ನು ಉತ್ತಮ ದೇಶವನ್ನಾಗಿ ರೂಪಿಸಲು ನಾವಿಂದು ಪ್ರತಿಜ್ಞೆ ಮಾಡಬೇಕು. ನಾವು ನಮ್ಮ ನಡುವೆ ಮತ್ತು ನಮ್ಮ ನೆರೆಹೊರೆಯರೊಂದಿಗೆ ಶಾಂತಿ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸಬೇಕು. ನಮ್ಮ ರಾಷ್ಟ್ರ ಮತ್ತು ಜನರ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಶ್ರಮಿಸಬೇಕು. ಆತ್ಮೀಯ ಮಕ್ಕಳೇ, ನೀವು ಭಾರತದ ಭವಿಷ್ಯ. ನಮ್ಮ ಭವ್ಯ ಪರಂಪರೆಯನ್ನು ಹೆಮ್ಮೆ ಮತ್ತು ಉತ್ಸಾಹದಿಂದ ಮುನ್ನಡೆಸಬೇಕು. ಸ್ವಾತಂತ್ರ್ಯ ಎನ್ನುವುದು ಬಹುದೊಡ್ಡ ಆಸ್ತಿ. ಅದು ಕಳೆದು ಹೋಗುವವರೆಗೂ ಅದರ ಬೆಲೆ ನಮಗೆ ಅರ್ಥವಾಗುವುದಿಲ್ಲ. ಒಮ್ಮೆ ಅದು ಕಳೆಯಿತೆಂದರೆ ಮತ್ತೆ ಅದನ್ನು ಪಡೆಯಲು ಅದರ 10 ಪಟ್ಟು ಬೆಲೆ ಕಟ್ಟಬೇಕಾಗುತ್ತದೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಪರಮೇಶ್ ಕುಮಾರ್,
ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಮುಖ್ಯ ಅಧಿಕಾರಿ ಶಂಕರ್ ಸೇರಿದಂತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ ಅಮುಕ್ ಟಿವಿ ಗುಬ್ಬಿ. ಶಿರಾ ತಾಲೂಕಿನಲ್ಲಿ ಸ್ವಾತಂತ್ರ್ಯ ದಿನದಂದು ಯುವತಿಯರು ಕಾರ್ಯಕ್ರಮ ಮುಗಿಸಿ ಮನೆ ಕಡೆ ತೆರಳುವ ವೇಳೆ ಕುಡಿದ ಮತ್ತಿನಲ್ಲಿ ಯುವತಿಯ ಮೇಲೆ ಬೈಕ್ ಅಪಘಾತ ಪಡಿಸಿದ ವ್ಯಕ್ತಿಯನ್ನು ಸಾರ್ವಜನಿಕರು ಗೂಸಾಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ರಸ್ತೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಕುಡಿದ ಮತ್ತಿನಲ್ಲಿ ಯುವತಿಯ ಮೇಲೆ ಬೈಕ್ ಅಪಘಾತಗೊಳಿಸಿದ ವ್ಯಕ್ತಿಗೆ ಸಾರ್ವಜನಿಕರು ಗೂಸ ನೀಡಿದ ಘಟನೆ ನಗರದ ರಂಗನಾಥ ಕಾಲೇಜು ಬಳಿ ನಡೆದಿದೆ. ನಂತರ ಸ್ಥಳಕ್ಕೆ ಆಗಮಿಸಿದ ನಗರ ಪೊಲೀಸರು ಯುವಕರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಶಿಡ್ಲಘಟ್ಟದ ರಾಷ್ಟ್ರೀಯ ನಾಡಹಬ್ಬಗಳ ಆಚರಣಾ ಸಮಿತಿಯಿಂದ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದ್ದು ಧ್ವಜಾರೋಹಣವನ್ನು ಶಾಸಕ ಬಿಎನ್ ರವಿಕುಮಾರ್ ನೆರವೇರಿಸಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರು ಶಾಸಕ ಬಿಎನ್ ರವಿಕುಮಾರ್ ಅವರ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು. ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ವಂದೇ ಮಾತರಂ ಆಡುವ ಮೂಲಕ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಲಾಯಿತು. ಮುಂದುವರೆದು ತಹಶೀಲ್ದಾರ್ ಬಿಎನ್ ಸ್ವಾಮಿ, ಶಾಸಕ ಬಿಎನ್ ರವಿಕುಮಾರ್ ತೆರೆದ ವಾಹನದಲ್ಲಿ ಪಥಸಂಚಲನ ನಡೆಸಿ ಗೌರವ ಸಲ್ಲಿಸಿದರು. ಸ್ವಾತಂತ್ರ್ಯ ದಿನಾಚರಣೆಯನ್ನು ಉದ್ದೇಶಿಸಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ, ತ್ಯಾಗ ಬಲಿದಾನ ನಿಸ್ವಾರ್ಥ ಸೇವೆಯಿಂದ ನಾವು ಸ್ವತಂತ್ರರಾಗಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಸಂವಿಧಾನಬದ್ಧವಾಗಿ ಸ್ವಾತಂತ್ರ್ಯ ಸರ್ಕಾರವನ್ನು ಪಡೆದು ಎಲ್ಲರೂ ನೆಮ್ಮದಿಯಾಗಿ ಬಾಳುತ್ತಿದ್ದೇವೆ. 1947 ಆಗಸ್ಟ್ 15ರಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. 200 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಿ ದೇಶದ ಸಂಪತ್ತು ಲೂಟಿ ಮಾಡಿದ್ದಾರೆ. ನಮ್ಮನ್ನು ದೌರ್ಜನ್ಯದಿಂದ ನಡೆಸಿಕೊಂಡು ಅದಕ್ಕೆ ಮೂಲ ಕಾರಣ ನಮ್ಮ ರಾಜರಲ್ಲಿ ದ್ವೇಷ, ಅಸೂಯೆ, ಸ್ವಾರ್ಥವೇ ಕಾರಣ. ಎಲ್ಲರೂ ಇತಿಹಾಸದ ಪುಟಗಳನ್ನು ಅರ್ಥೈಸಿಕೊಳ್ಳಬೇಕು ಎಂದರು. ದೇಶ ಕಟ್ಟುವಂತಹ ಕೆಲಸ ಮಾಡಬೇಕು. ಎಲ್ಲರೂ ಓದಿ ದೇಶಕ್ಕೆ ಒಂದು ಹೆಮ್ಮೆ ಪಡುವಂತಹ, ತಮ್ಮ ತಂದೆ ತಾಯಿ ಸಮಾಜ ಹೆಮ್ಮೆ ಪಡುವಂತಹ, ಹೆಚ್ಚು ಏನು ಸ್ಥಾನ ಪಡೆಯುವಂತಹ ಕೆಲಸ ಮಾಡಬೇಕು. ಹಾಗೆ ನಾಗರಿಕರು ಕೂಡ ಪ್ರತಿಯೊಬ್ಬರು ತಮ್ಮ ಸ್ವಾರ್ಥವನ್ನು ಬಿಟ್ಟು, ದ್ವೇಷ ಅಸೂಯೆಯನ್ನು ಬಿಟ್ಟು, ಎಲ್ಲರೂ ಕೂಡ ಸಹೋದರ ಭಾವನದಿಂದ ನಾವು ಜೀವನ ಮಾಡಿದಲ್ಲಿ ದೇಶ ಅಭಿವೃದ್ಧಿಯಾಗುತ್ತೆ. ಆ ಸ್ವತಂತ್ರ ಹೋರಾಟಗಾರರಿಗೆ ನಿಜವಾದಂತಹ ಒಂದು ಗೌರವ ಪೂರ್ವ ಒಂದು ಜೀವನ ನೀಡಿದಂತಾಗುತ್ತೆ ಅಂತ ನನ್ನ ಒಂದು ಈ ಸಂದೇಶವನ್ನು ನೀಡುತ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, 1936 ಮೇ 31ರಂದು ಮಹಾತ್ಮ ಗಾಂಧೀಜಿಯವರು ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿದ್ರು. ಅವರು ಭೇಟಿ ನೀಡಿದ ಉದ್ದೇಶವೆಂದರೆ ಹರಿಜನರ ಕಲ್ಯಾಣಕ್ಕಾಗಿ ನಿಧಿ ಸಂಗ್ರಹ ಮಾಡಲು ಬಂದಿದ್ದರು. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿಸಿದರು. ತಾಯಿಯೇ ಮೊದಲ ದೇವರು, ತಂದೆ ತಾಯಿ ಗುರುವಿಗೆ ಗೌರವಿಸುವ ಮಕ್ಕಳು ಭವಿಷ್ಯದ ಸಮಾಜದಲ್ಲಿ ಉತ್ತಮ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ರಮೇಶ್, ತಾಲೂಕು ಪಂಚಾಯಿತಿ ಇಒ ಮುನಿರಾಜು, ಸರ್ಕಲ್ ಇನ್ಸ್ಪೆಕ್ಟರ್ ನಂದಕುಮಾರ್, ಪುಟಾಣಿ ಮಕ್ಕಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಯಭಾಗ ತಾಲೂಕಿನ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ವಿಜೃಂಭಣೆಯಿಂದ 77ನೆಯ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಲಾಯಿತು. ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದಲ್ಲಿ ಇವತ್ತು ನಮಗೆ ಸ್ವಾತಂತ್ರ್ಯ ದೊರಕಿ 77 ವರ್ಷ ಕಳೆದವು. ಇವತ್ತು 77ನೆಯ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತವಾಗಿ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಅತಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಹಾರೋಗೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಗಿರಿಮಲ್ಲಪ್ಪ ಉಪ್ಪಾರ ಧ್ವಜಾರೋಹಣವನ್ನ ಮಾಡಿದರು. ಈ ಸಂದರ್ಭದಲ್ಲಿ ತನಿಖಾ ವಿಭಾಗದ ಪಿಎಸ್ಐ ಪಿಎಸ್ ಕಂಗೋನಹಳ್ಳಿ, ಹೆಚ್ಚುವರಿ ಪಿಎಸ್ಐ ಚಾಂದವಿ ಗಂಗಾವತಿ, ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಸಾಮಾನ್ಯವಾಗಿ ನಾವು ನಮ್ಮ ಭಾರತ ರಾಷ್ಟ್ರದಲ್ಲಿ ಎರಡು ದಿವಸಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನಾಗಿ ಆಚರಣೆ ಮಾಡ್ತೀವಿ. ಜನವರಿ 26 ಮತ್ತು ಆಗಸ್ಟ್ 15ನೇ ತಾರೀಕನ್ನು ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. 24ನೇ ತಾರೀಕು ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ, ಅದಕ್ಕೆ ಸ್ವತಂತ್ರ ದಿನೋತ್ಸವ ಆಚರಣೆ ಮಾಡ್ತಿದ್ದೇವೆ. ಆದರೆ ವ್ಯತ್ಯಾಸ ಎಷ್ಟೇ, 1947 ಆಗಸ್ಟ್ 15ಕ್ಕೆ ಮುಂಚೆ ನಾವು ಇನ್ನೊಬ್ಬರ ಅಧೀನದಲ್ಲಿ ಅವರು ಮಾಡಿರುವಂತಹ ಕಾನೂನಿನ ಅಡಿಯಲ್ಲಿ ನಮ್ಮ ವ್ಯವಸ್ಥೆಯನ್ನು ನಾವು ರೂಪಿಸಿಕೊಂಡಿದ್ದೀವಿ. 1947 ಆಗಸ್ಟ್ 15 ಆದಮೇಲೆ ಅವರಿಂದ ಸಂಪೂರ್ಣವಾಗಿ ನಾವು ಬಿಡುಗಡೆ ಹೊಂದಿದ್ದೀವಿ ಮಾತ್ರ ಹೊರತು ನಮ್ಮದೇ ಆದಂಥ ವ್ಯವಸ್ಥೆಯನ್ನು, ನಮ್ಮದೇ ಆದ ಕಾನೂನನ್ನು, ನಮ್ಮದೇ ಆದಂಥ ಈ ರಾಜ್ಯಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ವ್ಯವಸ್ಥೆ ನಮಗಿನ್ನೂ ಇರಲಿಲ್ಲ 1947. ಆ 1947 ಆಗಸ್ಟ್ 15 ನಾವು ಸಂಪೂರ್ಣವಾಗಿ ಒಂದು ಒಂದು ಶಾಹಿ ಬ್ರಿಟಿಷ್ ಶಾಹಿ ಅಧಿಕಾರಿಯಿಂದ ಹೊರಬಂದು ಸ್ವತಂತ್ರವನ್ನು ನಮ್ಮದೇ ಆದಂಥ. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ.
ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಅರಿಬೆಂಚಿ ತಾಂಡದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಎಸ್‌ಟಿಎಂಸಿ ಕಮಿಟಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಂದ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೋಟ್‌ಬುಕ್ ಹಾಗೂ ಪೆನ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರಿಂದ ದುರ್ಗಾನಗರದ ಗುರು ಹಿರಿಯರು ಯುವಕರು ಸೇರಿದಂತೆ ಮುದ್ದು ವಿದ್ಯಾರ್ಥಿಗಳು ಹಾಜರಿದ್ದರು. ಸರ್ಕಾರದ ಯೋಜನೆಗಳು ಎಲ್ಲ ವರ್ಗದ ಜನರಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಶ್ರಮ ಸಾರ್ಥಕತೆಯನ್ನು ಪಡೆಯಬೇಕು ಎಂದು ಶಾಸಕ ವೆಂಕಟೇಶ್ ಪಾವಗಡದಲ್ಲಿ ತಿಳಿಸಿದರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಾಲೂಕು ಆಡಳಿತ ಪಟ್ಟಣ ಪಂಚಾಯಿತಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ಆಯೋಜನೆ ಮಾಡಿದ 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ, ಇಲ್ಲಿ ಎಲ್ಲರೂ ಸಮಾನರು, ತಾರತಮ್ಯತೆ ನಮ್ಮಲ್ಲಿ ಬರಬಾರದು. 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಂದು ದೇಶದಾದ್ಯಂತ ಆಚರಿಸುತ್ತಿದ್ದೇವೆ. ಸ್ವಾತಂತ್ರ್ಯ ತಂದುಕೊಟ್ಟ ವೀರರನ್ನು ಸ್ಮರಿಸುವುದಷ್ಟೇ ಅಲ್ಲ, ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ನಮ್ಮ ದೇಶದಲ್ಲಿ ಒಗ್ಗಟ್ಟಿದ್ದರೆ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನಕ್ಕೆ ಇರ್ತಿದ್ವಿ ನಾವು. ಹಾಗಾಗಿ ಈಗಿನ ಮಕ್ಕಳು ನಿಮ್ಮ ದೇಶದ ಭವಿಷ್ಯದ, ನೀವೇ ಭವಿಷ್ಯದ ಭಾರತವಾಗಿರ್ತೀರ. ಇಂದಿನ ಮಕ್ಕಳು ಯಾರ್ಯಾರಲ್ಲಿ ಎಷ್ಟೆಷ್ಟು ವಿದ್ಯೆ ಇದೆ ಯಾರಿಗೆ ಗೊತ್ತು? ನಾವೆಲ್ಲ ಹಳ್ಳಿಯಲ್ಲಿ ಓದ್ತವ್ರೆ, ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ತವನು. ನಾನು 4-5 ಕಿಲೋಮೀಟರ್ ದಿನ ನಡ್ಕೊಂಡು ಹೋಗ್ತಾ ಇದ್ದೆ, ನಡ್ಕೊಂಡು ಬರ್ತಾ ಇದ್ವಿ ಅಂತ ಇವತ್ತು ಶಾಸಕ ಆಗಿದ್ದೀನಿ. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ದೇಶಭಕ್ತಿ ಮೂಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೆರೆದ ಜನರಿಗೆ ಮನರಂಜನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಜಾನಕಿರಾಮ್, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅಶ್ವಥ್ ನಾರಾಯಣ್, ಪುರಸಭೆ ಮುಖ್ಯಾಧಿಕಾರಿ ಶಂಶುದ್ದೀನ್, ಪುರಸಭೆಯ ಎಲ್ಲ ಸದಸ್ಯರುಗಳು, ತಾಲೂಕು ಪಂಚಾಯತ್ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ರೈತ ಮುಖಂಡರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಚಲಿಸುತ್ತಿದ್ದ ಬೈಕ್ ಆಯಾತಪ್ಪಿ ಡಿವೈಡರ್ ಡಿಕ್ಕಿ ಹೊಡೆದರ ರಭಸಕ್ಕೆ ಬೈಕ್ನ ಹಿಂಬದಿ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಮಧುಗಿರಿ ತಾಲೂಕಿನ ಹೊಸಕೆರೆ ಬಳಿ ನಡೆದಿದೆ. ಚಲಿಸುತ್ತಿದ್ದ ಬೈಕ್ ಆಯಾತಪ್ಪಿ ಡಿವೈಡರ್ ಡಿಕ್ಕಿ ಹೊಡೆದಿದ್ದು ಬೈಕ್ನ ಹಿಂಬದಿ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಮೃತ ರತ್ನಕುಮಾರ್ ಮಧುಗಿರಿ ತಾಲೂಕಿನ ಹಾವರಗಲ್ ಗ್ರಾಮದ ವಾಸಿಯಾಗಿದ್ದು ಬೈಕ್ ಸವಾರ ರಮೇಶ್ಗೆ ಗಂಭೀರ ಗಾಯಗಳಾಗಿದ್ದವು. ಗಾಯಾಳುನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮಿಡಿಗೇಶಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ಪಟ್ಟಣದ ಇನ್ಸ್ಪೆಕ್ಟರ್ ದಯಾನಂದ್ ದಿಢೀರನೇ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ಗೆ ಭೇಟಿ ನೀಡಿ ಸುಖಾಸುಮನೆ ಓಡಾಡುವ ಪುಂಡರನ್ನು ನಿಲ್ಲಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಸುಖಾಸುಮನೆ ಓಡಾಡದಂತೆ ಎಚ್ಚರಿಕೆ ನೀಡಿದರು. ಶ್ರೀನಿವಾಸ್ಪುರ ಪಟ್ಟಣದ ಗರ್ಲ್ಸ್ ಕಾಲೇಜ್ಗೆ ಭೇಟಿ ನೀಡಿದ ಇನ್ಸ್ಪೆಕ್ಟರ್ ದಯಾನಂದ್ ಸಮಾಜದಲ್ಲಿ ಯಾವ ಥರ ನಾವು ನಡೆದುಕೊಳ್ಳಬೇಕು ಹಾಗೂ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರುವಾಗ ಮೊಬೈಲ್ ಫೋನ್ ತರದಂತೆ ತಿಳಿ ಹೇಳಿದರು. ವಿದ್ಯಾರ್ಥಿನಿಯರಿಗೆ ತಮಗೆ ಏನೇ ತೊಂದರೆ ಆದರೂ ಹಾಗೂ ತಮ್ಮ ಊರಿನಲ್ಲಿ ಏನೇ ತೊಂದರೆ ಆಗುತ್ತಿದ್ದರೂ 112ಗೆ ಕರೆ ಮಾಡಿ ಅಥವಾ ಶ್ರೀನಿವಾಸ್ಪುರ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ 5 ನಿಮಿಷದಲ್ಲಿ ನಿಮ್ಮ ನೆರವಿಗೆ ನಾವು ಬರುತ್ತೇವೆ ಎಂದು ಮಹಿಳಾ ವಿದ್ಯಾರ್ಥಿನಿಯರಿಗೆ ಅರಿವು ಮೂಡಿಸಲಾಯಿತು. ಇಲ್ಲಾಂದರೆ ಸ್ಕೂಲ್ ಟೀಚರ್ಸ್ಗೆ ಅದು ಇದು ಯಾವ್ದು ಆಗಿಲ್ಲ ಅಂದರೆ ನಿಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇರ್ತಾರೆ, ಏನು ಮಾಡಬೇಕು? ಇಲ್ಲಿ ಹೋಗ್ತಾ ಇರೋದು ಹಾಂ, ಏನೂ ಇಲ್ಲ, ಮಂದಿರ್ತಾರಲ್ಲ ದೂರು ಅದನ್ನು ತಮ್ಮಲ್ಲ ಕೈಗಾಗಿ ಏನು ಇರ್ಕೋಬೇಕು, ನಿಮ್ಮ ಮೇಲೆ ಕೇಸ್ ಆಗಲ್ಲ. ನಿಮ್ಮ ಚುರಾಯಿಸಿದ್ರೆ ನೀವು ಅವ್ರ ಕಣ್ಣಲ್ಲಿ ಕರ್ಕೊಡಿ ಹಾಕಿ ಮುನ್ನ ಆಗಿ ಬರುತ್ತೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕರ್ನಾಟಕ, ತಮಿಳುನಾಡು, ಕೇರಳ ರಾಜ್ಯ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು.
ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದರು. ಮೈಸೂರು ಜಿಲ್ಲೆಯಿಂದ ಏರ್ಪೋರ್ಟ್ ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಣೆ ಆಗಿರುತ್ತೆ. ಜಿಲ್ಲೆಯಲ್ಲಿ ಒಟ್ಟು 5 ತಾಲೂಕುಗಳಿರುತ್ತೆ. ಜಿಲ್ಲೆಯಲ್ಲಿ ಪ್ರಮುಖ ಧಾರ್ಮಿಕ ಸ್ಥಳಗಳಾದ ಶ್ರೀ ಮಲೆ ಮಹದೇಶ್ವರ ಬೆಟ್ಟ, ಶ್ರೀ ಮೋಹನ್ ಗೋಪಾಲ ಸ್ವಾಮಿ ಬೆಟ್ಟ, ಶ್ರೀ ಬಿಳಿಗಿರಿ ರಂಗನ ಬೆಟ್ಟ, ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಚಾಮರಾಜೇಶ್ವರ ದೇವಾಲಯ, ಶ್ರೀ ಮುರುಘನ ಮುರುಳಿ ದೇವಾಲಯಗಳಿರುತ್ತೆ. ಮತ್ತು ಪ್ರವಾಸಿ ತಾಣಗಳಾದ ಭರಚುಕ್ಕಿ ಜಲಪಾತ, ಭಗೇಂದ್ರಪುರ ಜಲಪಾತ, ಬಂಡೀಪುರ ಅಭಯಾರಣ್ಯ, ಕೆಗುಡಿ ಅಭಯಾರಣ್ಯಗಳಿಂದ ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿರುತ್ತದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಆನೆಗಳ ಸಂತತಿಯನ್ನು ಹೊಂದಿರುವ ಅಭಯಾರಣ್ಯವಾಗಿರುತ್ತದೆ ಹಾಗೂ ಬಿಆರ್ಟಿ ಅಭಯಾರಣ್ಯದಲ್ಲಿ ಹುಲಿಗಳ ಸಂತತಿಯು ಹೆಚ್ಚಾಗಿರುತ್ತದೆ. ನಮ್ಮ ಸರ್ಕಾರವು ಅಧಿಕಾರಕ್ಕೆ ಬಂದು 5 ಜಿಲ್ಲೆಗಳನ್ನು ಜಾರಿಗೆ ತರಲಾಗಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಸಚಿವರು ಸಮಾರಂಭದಲ್ಲಿ ಆಕರ್ಷಕ ಪಥಸಂಚಲನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸ್ಥಳೀಯ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧಿಕಾರಿ ಕೆಟಿ ಶಿಲ್ಪನಾಗ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಶಾಸಕ ಸುರೇಶ್ ಬಾಬು ವೈದ್ಯರುಗಳ ಸಭೆ ನಡೆಸಿ ಸೂಕ್ತ ರೀತಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಲು ಸೂಚನೆ ನೀಡಿದರು. ಪಟ್ಟಣದಲ್ಲಿ ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಗಳ ಕುರಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಆರೋಗ್ಯಾಧಿಕಾರಿ ಮತ್ತು ಆಡಳಿತ ವೈದ್ಯಾಧಿಕಾರಿ ಮತ್ತು ತಾಲೂಕು ಆರೋಗ್ಯ ರಕ್ಷಾ ಸಮಿತಿ ಸಭೆ ಕರೆದು ಡಿಎಚ್ಒರವರ ಸಮ್ಮುಖದಲ್ಲಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಸುದೀರ್ಘ ಕಾಲ ಚರ್ಚಿಸಲಾಯಿತು. ನಂತರ ಸಾರ್ವಜನಿಕರಿಂದ ವೈದ್ಯರ ಮೇಲೆ ದೂರುಗಳು ಕೇಳಿಬಂದ ಕಾರಣ ಸಾರ್ವಜನಿಕರ ದೂರಿಗೆ ಸ್ಪಂದಿಸಿ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ವಿಚಾರಿಸಿ ಅಲ್ಲಿನ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಯಿತು. ಆಸ್ಪತ್ರೆಯಲ್ಲಿನ ಸಮಸ್ಯೆಗಳನ್ನು ಖುದ್ದು ಸ್ಥಳ ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮೂಲ ಸೌಕರ್ಯ ಜೊತೆ ಉತ್ತಮ ಚಿಕಿತ್ಸೆ ನೀಡಬೇಕೆಂದು ವೈದ್ಯರು ಹಾಗೂ ಸಿಬ್ಬಂದಿ ವರ್ಗಗಳಿಗೆ ಸೂಚಿಸಿದರು. ಕೈಗಳು ಅದನ್ನು ನೀವು ರೂಢಿ ಮಾಡಿಕೊಳ್ಳಬೇಕು ಅದು ನನ್ನೊಂದು ಸೂಚನೆ ಮತ್ತು ನಾವು ಅಭಿಪ್ರಾಯ ನಾವು ಒತ್ತಾಯ ಅಂತಿದ್ರು ಅದು ನನ್ನಿಂದ ಅದು ಅದೇನಾಗ್ತದೆ ಅಲ್ಲೆಲ್ಲ ಏನಾಗಿದೆ ಒಂಚೂರು ಎಲ್ಲೂ ಗಲೀಜಿಲ್ಲ ಕೊಡ್ತಾಯಿಲ್ಲ ಹಂಗೆ ಗೌರ್ಮೆಂಟ್ ಆಸ್ಪತ್ರೆನ ಹಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅವ್ರ ಲೈಫ್ ಅದನ್ನು ನಾವು ಈ ಚಿಕ್ಕ ಆಸ್ಪತ್ರೆಯಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಡಾಕ್ಟರ್ಸು ಯಾರು ಡಾಕ್ಟರ್ ಯಾರೋ ಒಬ್ಬರು ಎಲ್ಲೂ ಬಿ ಎಸ್ ಡಾಕ್ಟರ್ ಒಬ್ಬರು ನಿಂತು ಹೋಗ್ತಿರೋದು ಇಲ್ಲ ಅಲ್ಲಿ ಯಾರು ಇಲ್ಲಿ ಯಾರು ಇಲ್ಲಿ ಇದಿದೆ ಕ್ವಾರ್ಟರ್ಸಿಗೆ ಯಾರು ಹುಡುಕೋದಿಲ್ಲ ಸ್ಟಾಫ್ ನರ್ಸ್ಗಳು ಹುಡುಕೋತೀರ ಅಂತ ಹೇಳ್ತೀವಿ ಅದನ್ನು ನೀವು ಡಾಕ್ಟರ್ಸ್ ಕಂಪಲ್ಸರಿ ಹೋಗಿದ್ದೀವಿ ಯಾರಾದ್ರು ಏನೋ ಒಬ್ಬರು ಮತ್ತೆ ಒಬ್ಬರು ಅನಸ್ಥೆಸಿಸ್ಟ್ ನಮ್ಮ ಡಾಕ್ಟರ್ ಯಾರಾದ್ರು 3 ಜನ ರೊಟೇಷನ್ ಸಿಸ್ಟಮ್ ಆಗಿದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಮಂಜುನಾಥ್ ಮಾತನಾಡಿ, ಆಸ್ಪತ್ರೆಯಲ್ಲಿ ಕೆಲವು ನ್ಯೂನ್ಯತೆಗಳ ಕೊರತೆ ಎದ್ದು ಕಾಣುತ್ತಿದೆ. ಕೂಡಲೇ ಅತ್ಯುತ್ತಮ ಸೇವೆ ನೀಡಲು ಸೂಚನೆ ನೀಡಿದ್ದೇನೆ. ಡಿ ಗ್ರೂಪ್ ಸಿಬ್ಬಂದಿಗಳ ಕೊರತೆ ಇದ್ದು ಸ್ವಚ್ಛತೆ ನಿರ್ವಹಣೆಯಲ್ಲಿ ಸಮಸ್ಯೆ ಉಂಟಾಗಿದ್ದು ಕೂಡಲೇ ಇತ್ಯರ್ಥ ಪಡಿಸುತ್ತೇವೆ ಎಂದರು. ಚಿಕ್ಕನಾಯಕನಹಳ್ಳಿಗೆ ಭೇಟಿ ನೀಡಿದ್ದೀರಾ, ಈ ಶೌಚಾಲಯ ಮತ್ತು ಇಲ್ಲಿ ಸೆಕ್ಯೂರಿಟಿ ಸಮಸ್ಯೆಗಳು ಎದ್ದು ಕಾಣ್ತಿದ್ದಾವೆ, ಅದರದ್ದೇನಾದರೂ ಇಲ್ಲ. ಇವತ್ತಿನ ದಿನ ಶಾಸಕರು ಸುರೇಶ್ ಬಾಬು ಸರ್ ಜೊತೆ ಚಿಕ್ಕನಾಯಕನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯನ್ನು ಭೇಟಿ ನೀಡಿದ್ವಿ. ಆ ಭೇಟಿ ನೀಡಿದಾಗ ಇಲ್ಲಿ ಕೆಲವೊಂದು ನ್ಯೂನತೆಗಳಿದೆ. ಆ ನ್ಯೂನತೆಗಳೇನಪ್ಪ ಅಂತಂದರೆ ಇದರಲ್ಲಿ ಡ್ರೈನೇಜ್ ಸಿಸ್ಟಮ್, ಎಸ್ಪೆಷಲಿ ಡ್ರೈನೇಜ್ ಸಿಸ್ಟಮ್ ಪ್ರಾಬ್ಲಮ್ ಇರೋದ್ರಿಂದ ಈಗ ಆಲ್ರೆಡಿ KHSDRP ಕಡೆಯಿಂದ ಕಾಂಟ್ರಾಕ್ಟ್ ಆಗಿ ಈಗ ಆಲ್ರೆಡಿ ವರ್ಕ್ ಕೂಡ ಶುರುವಾಗಿದೆ. ಆ ಡ್ರೈನೇಜ್ ಸಿಸ್ಟಮ್ ಸರಿ ಹೋಗೋದ್ರಿಂದ ಒಳಗಡೆ ಇರೋ ಬಾತ್ರೂಮ್ಗಳು ಏನು ಬ್ಲಾಕ್ ಆಗ್ತಾ ಇದ್ದಾವೆ ಅವೆಲ್ಲವೂ ಕೂಡ ಸರಿಪಡಿಸಲಿಕ್ಕೆ ಈಗ ಆಲ್ರೆಡಿ ಆದೇಶನ ಕೊಟ್ಟಿದ್ದಾರೆ ಮತ್ತು ಈಗ ಆಲ್ರೆಡಿ ಕೆಲಸನೂ ಶುರು ಮಾಡಿದ್ದಾರೆ. ಅದೇ ರೀತಿ ಸಾಹೇಬರು ಕೂಡ ವಿಸಿಟ್ ಮಾಡಿ ಕೆಲವೊಂದು ಈ ವೇಳೆ ತಾಲೂಕು ಇಒ ವಸಂತ್ ಕುಮಾರ್, THO, ಆಸ್ಪತ್ರೆ ಆಡಳಿತ ಅಧಿಕಾರಿ ನಟರಾಜ್, ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರುಗಳಾದ ಸಿಂಗದಹಳ್ಳಿ ರಾಜಕುಮಾರ್, ಶಶಿಧರ್, ವೈದ್ಯಕೀಯ ಸಿಬ್ಬಂದಿಗಳು, ಆರೋಗ್ಯ ರಕ್ಷಾ ಸಮಿತಿ ಜನಪ್ರತಿನಿಧಿಗಳು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.
ಚಿಕ್ಕಬಳ್ಳಾಪುರ ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಬಿಜೆಪಿ ಮುಖಂಡರು 77ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರು. ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಬ್ರಿಟಿಷರು ನಮ್ಮನ್ನ ಆಳಿದ 200 ವರ್ಷಗಳಲ್ಲಿ 100 ವರ್ಷ ನಾವು ಯಾವುದೇ ಪ್ರತಿಭಟನೆ ಮಾಡಲಿಲ್ಲ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮೊದಲುಗೊಂಡು ಅನೇಕ ನಾಯಕರು ತಮ್ಮ ಪ್ರಾಣತ್ಯಾಗ ಬಲಿದಾನದ ಮೂಲಕ ಸ್ವಾತಂತ್ರ್ಯ ಪಡೆದು 77 ವರ್ಷಗಳು ಕಳೆದರು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವವರೆಗೂ ಅಭಿವೃದ್ಧಿ ಹೊಂದಲಿಲ್ಲ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ 10 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ತಂತ್ರಜ್ಞಾನ, ರಕ್ಷಣಾ ವಲಯ, ಕೃಷಿ, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಪ್ರಧಾನಿಗಳನ್ನು ಹಲವು ದೇಶಗಳು ಕೊಂಡಾಡುತ್ತಿದ್ದಾವೆ ಎಂದರು. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಅನು ಆನಂದ್, ಹಾಲು ಬೈರೇಗೌಡ, ಲಕ್ಷ್ಮೀಪತಿ, ಮಧುಕುಮಾರ್, ಅಗಲಕರ್ಕಿ ಚಂದ್ರಪ್ಪ, ಬಿವಿಕೆ ಕೃಷ್ಣ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ 77ನೇ ಸ್ವಾತಂತ್ರ್ಯ ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ಶಾಸಕ ಸಿಬಿ ಸುರೇಶ್ ಬಾಬು ನೆರವೇರಿಸಿದರು. ಪಟ್ಟಣದ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಏರ್ಪಡಿಸಿದ್ದ 77ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿವಿಧ ಶಾಲಾ ಮಕ್ಕಳು, ಪೊಲೀಸ್ ಇಲಾಖೆ, ಗೃಹ ರಕ್ಷಕ ಇಲಾಖೆಯಿಂದ ಧ್ವಜ ವಂದನೆ ಸ್ವೀಕಾರ ಪಡೆದು ಮಾತನಾಡಿ, ನಮ್ಮ ಭಾರತ ದೇಶ ಮುಂದುವರೆದ ದೇಶಗಳ ಸಾಲಿಗೆ ಸೇರಿದೆ. ಇತ್ತೀಚೆಗೆ ಚಂದ್ರಯಾನಕ್ಕೆ 3ನೇ ಬಾರಿ ಯಶಸ್ವಿ ಬಾಹ್ಯಾಕಾಶ ಉಡಾವಣೆ ನಮ್ಮ ದೇಶದ ಹೆಮ್ಮೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಎಲ್ಲರೂ ಕೂಡ ಇವತ್ತು ನಮಗೆ ಹೋರಾಟದ ಮುಖಾಂತರ, ಸತ್ಯಾಗ್ರಹಗಳನ್ನು ಮಾಡುವ ಮುಖಾಂತರ ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಏನು ಇವತ್ತು ಮೊನ್ನೆ ಏನು ದೇಶಕ್ಕೆ ಏನು ಉಡಾವಣೆ ಆದಂತ ಇದು ನಾಸ ಚಂದ್ರಯಾನಕ್ಕೆ ಇವತ್ತು 3ನೇ ಉಡಾವಣೆಯನ್ನು ಯಶಸ್ವಿಯಾಗಿ ಭಾರತ ಮಾಡಿದೆ. ಖಂಡಿತ ಅದೆಲ್ಲ ಕೂಡ ನಮ್ಮ ಇವತ್ತು ಯಶಸ್ಸನ್ನು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ದೇಶ ಪ್ರೇಮ ಎಲ್ಲರೂ ಕೂಡ ಇರಬೇಕು. ಸ್ವಾತಂತ್ರ್ಯ ನಾವು ಉಳಿಸ್ಕೊಟ್ಟಂಥದ್ದು ಏತಕ್ಕೆ ಅಂತ ನಾವೆಲ್ಲ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಸ್ವಾತಂತ್ರ್ಯ ಉಳಿಸ್ಕೊಟ್ಟದ್ದು ಒಂದು ಕಡೆ ಆದರೆ ನಾವು ಇವತ್ತು ಬೇರೆ ಬೇರೆ ದೇಶಗಳಿಂದ ನಮ್ಮ ಗಡಿಯನ್ನು ಕಾಯ್ತಕ್ಕಂಥ ವೀರ ಯೋಧರನ್ನು ಕೂಡ ಇವತ್ತು ಸ್ಮರಿಸ್ಕೋಬೇಕಾಗ್ತದೆ. ಅವರೆಲ್ಲರೂ ಕೂಡ ಇವತ್ತು ದಿನದ 24 ಗಂಟೆನೂ ಕೂಡ ಗಡಿ ಭಾಗದಲ್ಲಿ ಶ್ರಮಿಸ್ತಾರೆ. ತಹಶೀಲ್ದಾರ್ ನಾಗಮಣಿ ಮಾತನಾಡಿ, ಭಾರತ ಮಾತೆಯ ಮಡಿಲಲ್ಲಿ ಸ್ವಾತಂತ್ರ್ಯ ಎಂಬುದರ ಹಿಂದೆ ಸ್ವಾತಂತ್ರ್ಯವಾಗಿ ಬದುಕಿದ್ದೇವೆ ಎಂದರೆ ಅನೇಕ ಮಹಾತ್ಮರ ತ್ಯಾಗ ಬಲಿದಾನಗಳ ಪ್ರತೀಕ. ಇಂದು ಏಕತೆಯಿಂದ ಶಾಂತಿಯಿಂದ ಬದುಕುತ್ತಿದ್ದೇವೆ. ವಿಶ್ವಕ್ಕೆ ಗುರುವಾಗಿ ಭಾರತ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಅಂದ್ರೆ ಎಷ್ಟು ಒಂದು ಅದ್ಭುತವಾದ ಪದ ಅಂದ್ರೆ ಆ ಪದದ ಅನುಭವವನ್ನ ನಾವೆಲ್ಲ ಪಡಿತಾ ಇದೀವಿ. ನಾವೆಲ್ಲ ಸುಖವಾಗಿದ್ದೀವಿ ಈ ಭೂಮಿ ಭಾರತದ ಒಂದು ಭಾರತ ಮಾತೆಯ ಮಡಿಲಲ್ಲಿ ನಾವೆಲ್ಲ ಇದೀವಿ. ಈ ಸ್ವತಂತ್ರ ಅನ್ನೋ ಪದದ ಹಿಂದೆ ತುಂಬಾ ಜನದ ಸೇವೆ ತ್ಯಾಗಗಳು ಬಲಿಗಳು ಕೂಡ ಇದೆ. ಯಾಕಂದ್ರೆ ಗಾಂಧೀಜಿಯವರಾಗಿರ್ಬಹುದು ಮತ್ತೆ ತಿರತ್ವರಾಗಿರ್ಬಹುದು ಎಷ್ಟೋ ಸಲ ಜೈಲು ವಾಸವನ್ನ ಅನುಭವಿಸಿದ್ದಾರೆ. ಅವರು ಎಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಆ ಉಪವಾಸ ಸತ್ಯಾಗ್ರಹ ಇರ್ಬೋದು, ನಿಮಗೆಲ್ಲಾನು ಇತಿಹಾಸ ಇತಿಹಾಸ ಅನ್ನೋದು ಭಾರತದ ಇತಿಹಾಸ ವಿಶ್ವವೇ ನೋಡುವಂತಹ ಇತಿಹಾಸ. ಯಾಕಂದ್ರೆ ವಿಶ್ವಕ್ಕೆ ಗುರು ಆದ್ರೂ ಭಾರತ. ಯಾಕಂದ್ರೆ ಗಾಂಧೀಜಿಯವರನ್ನ ನಾವು ಒಬ್ಬರೇ ಅಲ್ಲ, ಇಡೀ ಪ್ರಪಂಚ ಕೂಡ ಅಕ್ಷರ ಮಾಡಿಕೊಂಡಿರುವ ನ್ಯಾಷನಲ್ ಲೀಡರ್ ಅವರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿ ಲಕ್ಕಪ್ಪ, ತಾಲೂಕು ಪಂಚಾಯತಿ ಇಒ ವಸಂತ್ ಕುಮಾರ್, ಶಾಲಾ ಮಕ್ಕಳು, ಶಿಕ್ಷಕರುಗಳು, ಕನ್ನಡ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.